ಮುಂಜಾನೆ ನಮಸ್ಕಾರ ಸಹೋದರ ಸಹೋದರರೇ ಮತ್ತು ಮಿತ್ರರೇ. ಈ ಒಂದು ಒಂದಾಗಿರುವುದರ ಶಕ್ತಿ, ದ ಪವರ್ ಆಫ್ ಒನ್ ಶ್ರೇಣಿಯಲ್ಲಿ ಇದು 15ನೇ ದಿನ. ಈ ದಿನದ ಶೀರ್ಷಿಕೆ ನಿರೀಕ್ಷೆಯಲ್ಲಿ ಸಂತೋಷ, ಜಾಯ್ಫುಲ್ ಇನ್ ಹೋಪ್. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 9-12 ಓದನ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗೃತ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪೋದ್ರದಲ್ಲಿ ಸ್ಮರಣೆಯುಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಈ ಒಂದು ನಿರೀಕ್ಷೆಯಲ್ಲಿ ಸಂತೋಷ, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ರೋಮಾಪುರದ ಇಡೀ ಅಧ್ಯಾಯ 12 ಓದಬೇಕು. ಅದರಲ್ಲಿ ಆ ಒಂದು ಸನ್ನಿವೇಶ ಯಾವ ಸನ್ನಿವೇಶದಲ್ಲಿ ಹೇಳಿದಾರಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಈ ಒಂದು ನಿರೀಕ್ಷೆಯಲ್ಲಿ ಸಂತೋಷ ಪಡೋದು, ಸಾಮಾನ್ಯವಾಗಿ ಅದೇ ಕೊನೆಯ ವಿಷಯ ಮಾಡೋದು. ಮೊದಲನೇ ವಿಷಯ ನಾವು ಮಾಡೋದು ಆತಂಕ, ಭಯ, ಏನು ಮಾಡೋದು ಅಂತ, ಅಥವಾ ಕೋಪ, ಈ ರೀತಿಯಾದ ವಿಷಯಗಳು ನಮಗೆ ಫಸ್ಟ್ ಬರುತ್ತದೆ. ಹೊರತು ಸನ್ನಿವೇಶಗಳು ಸರಿ ಇಲ್ಲದೆ ಸಮಯದಲ್ಲಿ ನಿರೀಕ್ಷೆಯಲ್ಲಿ ಸಂತೋಷವಾಗಿರೋದು ತುಂಬ ಕಷ್ಟಕರವಾದ ಒಂದು ವಿಷಯ. ಸಾಮಾನ್ಯವಾಗಿ ಎಲ್ಲರಿಗೂ ಇದೇ ಒಂದು ಸತ್ಯ ಅಂತ ಹೇಳಬಹುದು. ಆದ ಕಾರಣ ಈ ದಿನ ವಿಷಯಗಳನ್ನು ನಾವು ನೋಡಲಿದ್ದೇವೆ. ಮೊದಲನೇದು ಸಂತೋಷದಿಂದ ಹಿಂತಿರುಗಿ ನೋಡೋದು. ಅದರ ಏನರ್ಥ? ನಮ್ಮ ಜೀವನದಲ್ಲಿ ದೇವರು ಅನೇಕ ವಿಷಯಗಳನ್ನು ಮಾಡುತ್ತಲೇ ಇರ್ತಾರೆ. ನಾವು ಕಷ್ಟದಲ್ಲಿ ಇರುವಾಗ ಇದನ್ನು ನೋಡುವುದನ್ನು ಬಿಟ್ಟು ದೇವರು ಈಗಾಗಲೇ ನಮ್ಮ ಜೀವನದಲ್ಲಿ ಏನೇನು ಮಾಡಿದ್ದಾರೆ ಎಂಬುದನ್ನು ನಾವು ನೋಡಿದಾಗ ನಮಗೆ ಸಂತೋಷ ಬರುತ್ತದೆ. ಉದಾಹರಣೆಗೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ 6:30-44 ನೋಡಿದರೆ ಯೇಸು ಕ್ರಿಸ್ತರು 5,000 ಜನಕ್ಕೆ ಒಂದು ಸಣ್ಣ ಮೀನು, ದೊಡ್ಡ ಸಣ್ಣ ರೊಟ್ಟಿಯಲ್ಲಿ ಭೋಜನ ನೀಡಿದರು. ನಂತರ ಮಾರ್ಕ್ 8 ಅಧ್ಯಾಯಕ್ಕೆ ಬರುವಾಗ ಅದೇ ಸನ್ನಿವೇಶ ಮತ್ತೊಮ್ಮೆ ಬರುತ್ತದೆ. ಆ ಸಮಯಕ್ಕೆ ಯೇಸು ಕ್ರಿಸ್ತನು ಮುಂಚೆನೆ ಮಾಡಿದ ಆ ಒಂದು ಅದ್ಭುತ ಕಾರ್ಯವನ್ನು ಶಿಷ್ಯರು ನೆನಪು ಮಾಡಿಕೊಂಡು ಅವರ ವಿಶ್ವಾಸ ಬೆಳೆಯಬೇಕಿತ್ತು ಈ ಒಂದು ಸಮಯಕ್ಕೆ ಎಂಬುದನ್ನು ಅವರು ನಿರೀಕ್ಷಿಸಿದರು. ಆದ ಕಾರಣ ನಾವು ಹಳೆಯ ವಿಷಯಗಳು ದೇವರು ನಮಗೆ ಮಾಡಿರುವುದನ್ನು ನೆನಪಿಸಿಕೊಳ್ಳುವ ಒಂದು ಅಭ್ಯಾಸವನ್ನು, ಗುಣವನ್ನು ಬೆಳೆಸಿಕೊಳ್ಳಬೇಕಾಗಿರುತ್ತದೆ. ಸೊ ಈ ಒಂದು ಪ್ರಸ್ತುತ ಸಮಯದಲ್ಲಿ ಈ ದಿನ ನಮ್ಮ ಸನ್ನಿವೇಶ ಹೇಗೆ ಇದ್ದರೂ ನಾವು ಮಾಡಬೇಕಾದ ಈ ಸನ್ನಿವೇಶದಲ್ಲಿ ಹೆಂಗೆ ಸಂತೋಷವಾಗಿರೋದು ಅಂತ ನಾವು ಒಂದು ವೇಳೆ ನಮ್ಮೊಳಗೆ ಆ ಭಾವನೆ ಇದ್ದರೆ, ಪ್ರಶ್ನೆ ಇದ್ದರೆ ನೀವು ಹಿಂತಿರುಗಿ ನೋಡಿ. ಈಗಾಗಲೇ ದೇವರು ನಮ್ಮನ್ನು ಅನೇಕ ವಿಷಯಗಳಿಂದ ನಮ್ಮನ್ನು ಪಾರು ಮಾಡಿ ಮುಂದಕ್ಕೆ ತಂದಿದ್ದಾರೆ. ಇಷ್ಟು ವರ್ಷ ಕಾಲಗಳಲ್ಲಿ ನಾವು ತಾಯಿಯ ಗರ್ಭದಿಂದ ಹುಟ್ಟಿದ ಮೇಲೆ, ಬಾಲ್ಯದಿಂದ, ಮದುವೆ ಆದ ಮೇಲೆ, ನಂತರ ಎಷ್ಟೋ ಇದೆಲ್ಲ ನೀವು ಯಾವ ವಯಸ್ಕರಾಗಿರ್ತೀರೋ, ವಯಸ್ಸಿನವರಾಗಿರ್ತೀರೋ ಅಲ್ಲಿವರೆಗೆ ನಿಮಗೆ ಅನೇಕ ವಿಷಯಗಳ ಅವಕಾಶಗಳಿದೆ. ನೀವು ದೇವರು ಈಗಾಗಲೇ ಮಾಡಿರುವ ಅನೇಕ ವಿಷಯಗಳನ್ನು ನೋಡಿ ನೆನಪಿಗೆ ತಗೊಂಡು ಅದರಲ್ಲಿ ಸಂತೋಷವಾಗಿರೋದು, ಅದೇ ಕೃತಜ್ಞತೆ. ಓಕೆ, ಸಂತೋಷದಿಂದ ಹಿಂತಿರುಗಿ ನೋಡೋದು ಕೃತಜ್ಞತೆಯನ್ನು ತೋರಿಸ್ತದೆ. ದಯವಿಟ್ಟು ನೀವು ಆ ಫಿಲಿಪ್ಪಿಯರ್ ಪತ್ರಿಕೆ 4:6 ಓದಿ, ಮತ್ತು ಕೀರ್ತನೆಗಳು 50:14 ಸಹ ಓದಿ. ಎರಡನೇದು ಸಂತೋಷದಿಂದ ಸುತ್ತಲೂ ನೋಡಿ, ಜಾಯ್ಫುಲ್ಲಿ ಲುಕ್ ಅರೌಂಡ್. ಅದೇ ನಂಬಿಕೆ. ಇಬ್ರಿಯರು 11:1 ನೋಡುತ್ತೇವೆ, ಅದೇ ಹೇಳ್ತಾರೆ, ಯಾವುದು ಕಾಣದೇ ಇದ್ದೀವೋ ಅದರಲ್ಲಿ ನಾವು ನಿಷ್ಕೃಷವಾಗಿ ಅದನ್ನು ಸಂಪೂರ್ಣ ನಂಬಿಕೆಯಿಂದ ಭರವಸೆಯಿಂದ ಇರುವುದಂತ ಹೇಳಿರುತ್ತಾರೆ. ಆದ ಕಾರಣ ಇಬ್ರಿಯರು 11 ಏನು ಹೇಳ್ತದೆ, ನಾವು ವಿಶ್ವಾಸದ ದೃಷ್ಟಿಯಿಂದ ನೋಡಬೇಕು. ಸಂತೋಷದಿಂದ ಸುತ್ತಲೂ ನೋಡೋದೆಂದರೆ ನಂಬಿಕೆ, ವಿಶ್ವಾಸ, ನಂಬಿಕೆಯ ಕಣ್ಣುಗಳಿಂದ ನೋಡಬೇಕಾಗಿದೆ. ನಾವು ನೋಡ್ತೀವಿ ಮತ್ತಾಯು 8:13-13 ಆ ಶತಾಧಿಪತಿಯ ಒಂದು ವಿಶ್ವಾಸವನ್ನು ನೋಡಿ ಯೇಸು ಪ್ರಭಾವಗೊಂಡು ಎಂಥದ್ದು ಯಾವ ರೀತಿ ಮೆಚ್ಚುಗೆಯಿಂದ ಹೇಳ್ತಾರೆ ಅಂದರೆ, ಇಸ್ರಾಯೇಲ್ನಲ್ಲಿ
ಯಾರಲ್ಲೂ ಅಂತಹ ದೊಡ್ಡ ನಂಬಿಕೆ ನಾನು ಕಂಡುಕೊಂಡಿಲ್ಲ. ಆತನ ವಿಶ್ವಾಸವನ್ನು ನೋಡಿದಾಗ ಅಷ್ಟರಮಟ್ಟಿಗೆ ದೇವರು ಪ್ರಭಾವಗೊಂಡರು. ನಾವು ಸಹ ನಮ್ಮ ಸನ್ನಿವೇಶಗಳು ಈ ಒಂದು ದಿನ ಸರಿ ಇಲ್ಲದೆ ಅಂತ ಇರುವಾಗ ಸುತ್ತಲೂ ನೋಡಬೇಕು. ಆಗ ಅದು ನಂಬಿಕೆಯನ್ನು ವಿಶ್ವಾಸವನ್ನು ಅದು ಹೆಚ್ಚಿಸುತ್ತದೆ. ಯಾವಾಗಲೂ ನಮ್ಮ ಈ ದಿನ ಪರಿಸ್ಥಿತಿ ಹೆಂಗಿದೆ, ಕೆಟ್ಟದಾಗಿದೆ ಅಂತ ಅನ್ನಿಸ್ಬೋದು. ಆದರೂ ಇದಕ್ಕಿಂತ ಇನ್ನೂ ಹೀನವಾಗಿರಬಹುದಾಗಿತ್ತು ಸನ್ನಿವೇಶಗಳು. ಅದಕ್ಕೋಸ್ಕರ ನಾವು ಯಾವಾಗಲೂ ಈ ಇವತ್ತು ಕೆಟ್ಟದಾಗಿದೆ ಅಂತ ಅನ್ನಿಸಿಕೊಂಡ್ರೆ ಇದಕ್ಕಿಂತ ಸಹ ಹೀನವಾಗಿ ಮೋಸವಾದ ಕಠಿಣವಾದ ಸನ್ನಿವೇಶಗಳು ಇರದಿರಬಹುದಲ್ವಾ, ಅದನ್ನು ನಾವು ಮರೆಯಬಾರದು. ಯಾಕಂದರೆ ಇದರ ಈ ರೀತಿಯಾಗಿ ನೋಡಿದಾಗ ನಮಗೆ ಅನೇಕ ಆಶೀರ್ವಾದಗಳು ಕಂಡುಬರುತ್ತದೆ. ಈ ಕಳೆದ ವಾರ ನಮ್ಮ ಕುಟುಂಬಕ್ಕೆ ಅತಿ ಘೋರವಾದ ನೋವಿನ ವಾರವಾಗಿತ್ತು. ಕಳೆದ ಮಂಗಳವಾರ ನನ್ನ ಆತ್ಮೀಯ ತಮ್ಮ ಮಗನಂತೆ ನಾನು ಭಾವಿಸೋ ತಮ್ಮನ ಹೆಂಡತಿ ತೀರ್ಕೊಂಡ್ರು. ನಂತರ 5 ದಿನಕ್ಕೆ ಭಾನುವಾರ ನನ್ನ ತಂದೆಯವರು ತೀರ್ಕೊಂಡ್ರು. ಇದು ತುಂಬ ಕಷ್ಟಕರವಾದ ವಿಷಯ ಮತ್ತು ಅನೇಕ ಅನಾರೋಗ್ಯದ ವಿಷಯಗಳು. ಮತ್ತು ಸ್ನೇಹಿತ ಒಬ್ಬ ಆರ್ತರ್ 25 ವರ್ಷದ ಒಬ್ಬ ಯುವ ಬೋಧಕನು ತೀರ್ಕೊಂಡ್ರು. ಆತನ ಮೇಲೆ ನಾವು ತುಂಬ ನಂಬಿಕೆ ಇಟ್ಟಿದ್ದೀವಿ. ಈ ಮುಂದಿನ ಪೀಳಿಗೆಯ ಭಾರತ ದೇಶದ ಒಂದು ಮುಖಂಡನಾಗಿ ಸಹ ಇರಬಹುದು ಅಂತೆಲ್ಲ ನಾವು ಕನಸುಗಳನ್ನು ಇಟ್ಟಿದ್ದೀವಿ. ಅದು ನೋಡಿದಾಗ ತುಂಬ ಕಷ್ಟಕರ ಅನ್ನಿಸಿತ್ತು. ಇದರಲ್ಲೂ ಸಹ ಏನು ಯಾವ ರೀತಿ ನಾವು ಸಂತೋಷ ಇರ್ಬೋದು ಅಂದರೆ ಅದರಲ್ಲಿ ನೋಡಿದಾಗ ಯಾವ ರೀತಿ ಜೀವನ ಶಾಶ್ವತವಲ್ಲ ಎಂಬುದು ನನಗೆ ತುಂಬ ಸ್ಪಷ್ಟವಾಯಿತು. ಮತ್ತು ಯಾವ ರೀತಿ ನಾನು ನನ್ನ ಪ್ರತಿ ದಿನದಲ್ಲಿ ನನಗಿರುವ ಬಲವನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದು ಸಹ ನನಗೆ ಅರಿವಾಯಿತು. ಯಾವ ರೀತಿ ನನ್ನ ಜೀವನದಲ್ಲಿ ಅನೇಕ ವಿಷಯಗಳನ್ನು ಮರೆತು ಜೀವಿಸ್ತಿದ್ದೇನೆ ಎಂಬುದು ಸಹ ನನಗೆ ಸ್ಪಷ್ಟವಾಯಿತು. ಸೊ ಈ ಕಷ್ಟಕರವಾದ ವಿಷಯಗಳನ್ನು ಇದ್ದರೂ ಸಹ ಇದರ ಮಧ್ಯದಲ್ಲೂ ಅನೇಕ ಒಳ್ಳೆಯ ಆಶೀರ್ವಾದಗಳಿದೆ, ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗಿರುವಂತೆ. ಅದಕ್ಕೋಸ್ಕರ ಸಹೋದರಿ ಸಹೋದರರೇ, ನಾವು ನಮ್ಮನ್ನೇ ಒಂದು ಸವಾಲು ಮಾಡಿಕೊಳ್ಳೋಣ. ದೇವರು ಮೆಚ್ಚಿಸುವ ಹಾಗೆ ನನ್ನ ನಂಬಿಕೆಯನ್ನು ಸುತ್ತಲೂ ನೋಡಿ ಬೇರೆಯವರ ಕಷ್ಟಗಳನ್ನು, ಬೇರೆಯವರು ದೇವರು ಬೇರೆಯವ್ರ ಜೀವನದಲ್ಲಿ ಮಾಡುವ ವಿಷಯಗಳು ಎಲ್ಲವನ್ನು ನೋಡಿ ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳೋಣ. ಅದರಿಂದ ನಾವು ಸಂತೋಷವಾಗಿರಲು ಸಾಧ್ಯ. ಮೂರನೇದಾಗಿ ಸಂತೋಷದ ಮುಂದೆ ನೋಡೋಣ, ಅದೇ ನಿರೀಕ್ಷೆ. ಈ ದಿನದ ಶೀರ್ಷಿಕೆಯಂತೆ ನಿರೀಕ್ಷೆ ನಮಗೆ ಇದ್ದರೆ ಅದರಲ್ಲಿ ನಾವು ಸಂತೋಷ ಪಡಬಹುದು. ಈ ಒಂದು ನಿರೀಕ್ಷೆಯ ಯಾತ್ರೆಯು ಸದಾಕಾಲ ಕಷ್ಟದ ಒಂದು ಸನ್ನಿವೇಶದಿಂದನೇ ಪ್ರಾರಂಭವಾಗುತ್ತದೆ. ನಾವು ರೋಮಾಪುರದ 5:3-5 ಸಹ ಓದಬಹುದು. ಅದರಲ್ಲಿ ಹೇಳಿದ್ರೆ ಯಾವ ರೀತಿ ನಾವು ಕೃತಜ್ಞತೆಯಲ್ಲಿ ನಂಬಿಕೆಯಲ್ಲಿ ಬೆಳೆಯಿತೋ ಆಗ ಕ್ರೈಸ್ತನ ಗುಣಗಳು ನಮ್ಮಲ್ಲಿ ಹೆಚ್ಚಾಗಿ ಬೆಳೆದು ಅದು ನಮ್ಮ ನಿರೀಕ್ಷೆಯನ್ನು ಪಕ್ವ ಮಾಡುತ್ತದೆ, ಅಂದರೆ ಬಲಿತ ಮಾಡುತ್ತದೆ. ಮೆಚ್ಯೂರ್ಸ್ ಅವರ್ ಹೋಪ್ ಇನ್ ಗಾಡ್. ನಮ್ಮ ದೇವರಲ್ಲಿರುವ ನಿರೀಕ್ಷೆ ಅನ್ನೋದು ಪಕ್ವ ಮಾಡುತ್ತದೆ. ಈ ನಿರೀಕ್ಷೆ ಅನ್ನೋದು ಬರೀ ಈ ಲೋಕಕ್ಕೆ ಜೀವಕ್ಕೆ ಮಾತ್ರ ಸೀಮಿತವಾದದ್ದು ಅಲ್ಲ. ಇದು ವಚನ ನೋಡೋಣ, ರೋಮಾಪುರದು 5:5 ಹೇಳುತ್ತದೆ, ಮತ್ತು ದೇವರು ನಮಗೆ ಕೊಟ್ಟಿರುವ ಪವಿತ್ರಾತ್ಮ ವರದಿಂದ ದೇವರು ತನ್ನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಸುರಿಸಿದ್ದರಿಂದ ಭರವಸೆ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಭರವಸೆ ನಮ್ಮನ್ನು ಯಾವತ್ತಿಗೂ ನಿರಾಶೆ ಮಾಡುವುದಿಲ್ಲ. ಯಾಕೆಂದರೆ ಪವಿತ್ರಾತ್ಮನನ್ನು ವಚನ ಹೇಳಿದ ಪವಿತ್ರಾತ್ಮನು ನಮಗೆ ದೇವರು ವರವಾಗಿ ನೀಡಿದರೆ ಯಾಕೆ ಅದೇ ನಮಗೆ ಒಂದು ಖಾತರಿ ಮಾಡುತ್ತದೆ. ನಿಮಗೆ ರಕ್ಷಣೆ ಇದೆ ಮತ್ತು ನಿಮಗೆ ಪರಲೋಕದ ಒಂದು ನಿರೀಕ್ಷೆ ಖಂಡಿತವಾಗಿದೆ. ಮತ್ತು ನಾವು 5:5 ನೋಡಿದರೆ ನಮಗೆ ಪವಿತ್ರಾತ್ಮನು ಯಾಕೆ ನೀಡಿದ್ದಾರೆ ಅಂದರೆ ಒಂದು ಠೇವಣಿಯಂತೆ, ಕ್ರಿಸ್ತನು ನಾನು ಮತ್ತೆ ಬರಲಿದ್ದೇನೆ, ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ ಎಂಬ ಒಂದು ನಿರೀಕ್ಷೆಗೆ ಅದು ಒಂದು ಠೇವಣಿಯಾಗಿದೆ. ಸೊ ಆದ ಕಾರಣ ಸಹೋದರ ಸಹೋದರರೇ, ನಾವು ಆ ನಿರೀಕ್ಷೆಯಲ್ಲಿ ಸಂತೋಷ ಪಡೋಣ. ಈ ದಿನ ಜೀವನ ಯಾವ ರೀತಿಯಾಗಿರಲಿ, ಮುಂದೆ ಯಾವ ರೀತಿ ಆಗಬಹುದಾಗಿರಲಿ, ಆದರೂ ಎಲ್ಲದರಲ್ಲೂ ಈ 3 ವಿಷಯಗಳನ್ನು ಮರೆಯೋದು ಬೇಡ. ಈ ದಿನ ಒಂದು ಕ್ರಿಯಾ ಯೋಜನೆ, ಇಂದಿನ ಕ್ರಿಯಾ ಯೋಜನೆ ಅಂದರೆ ನಾವು ನಿರೀಕ್ಷೆಯಲ್ಲಿ ಈ ದಿನ ಸಂತೋಷ ಪಡುತ್ತೇನೆ ಅಂತ ನಿರ್ಧಾರ ಮಾಡೋಣ. ನಿರೀಕ್ಷೆಯಲ್ಲಿ ನಾನು ಸಂತೋಷವಾಗಿರ್ತೀನಿ ಎಂಬುದರಲ್ಲಿ ನಾವು ನಿರ್ಧಾರ ಮಾಡೋಣ. ದೇವರ ಆಶೀರ್ವದಿಸಲಿ. ಆಮೇಲೆ